ಎಸ್ ಪ್ರತಿಯೊಂದು ಜಿಲ್ಲೆಗೂ ಇದು ವ್ಯಾಪಿಸ್ತಾ ಇದೆ. ಇದು ಶಿವಮೊಗ್ಗವನ್ನು ಕೂಡ ಬಿಟ್ಟಿಲ್ಲ. ಶಿವಮೊಗ್ಗದಿಂದಲೂ ದೆಹಲಿ ಧಾರ್ಮಿಕ ಸಭೆಗೆ ಹೋಗಿದಂತಹ 6 ಜನ ಪತ್ತೆಯಾಗಿದ್ದಾರೆ. ಶಿವಮೊಗ್ಗದ ಇಲಿಯಾಸ್ ನಗರ, ಆರ್ಎಂಎಲ್ ನಗರ, ಭದ್ರಾವತಿ ಪಟ್ಟಣಕ್ಕೆ ಸೇರಿದಂತಹ 6 ಜನ ಪತ್ತೆಯಾಗಿದ್ದು 6 ಜನರನ್ನು ಕೂಡ ಹೋಮ್ ಕ್ವಾರಂಟೈನ್ ಅಲ್ಲಿ ಇಟ್ಟಿದೆ ಆರೋಗ್ಯ ಇಲಾಖೆ. ಶಿವಮೊಗ್ಗದಿಂದಲೂ ಕೂಡ ದೆಹಲಿಯ ಈ ಧಾರ್ಮಿಕ ಸಭೆಗೆ ಭಾಗಿಯಾಗಿದ್ರು. ಶಿವಮೊಗ್ಗದ ಇಲಿಯಾಸ್ ನಗರ, ಆರ್ಎಂಎಲ್ ನಗರ, ಭದ್ರಾವತಿ ಪಟ್ಟಣ ಸೇರಿದಂತೆ ವಿವಿಧ ಕಡೆಗಳಿಂದ 6 ಜನ ತೆರಳಿದ್ದು ಅವರ ಪತ್ತೆಯಾಗಿದೆ. ಅವರನ್ನ ಈಗ ಹೋಮ್ ಕ್ವಾರಂಟೈನ್ ಅಲ್ಲಿ ಇಟ್ಟಿದೆ ಆರೋಗ್ಯ ಇಲಾಖೆ. ಫೆಬ್ರವರಿ 5 ಮತ್ತು 13 ಪ್ರತ್ಯೇಕ ತಂಡಗಳಲ್ಲಿ ಇವರು ತೆರಳಿದ್ರು. ಈಗ ಅಲ್ಲಿಂದ ವಾಪಸ್ಸಾಗಿದ್ದಾರೆ. ಹೀಗಾಗಿ ಅವರನ್ನ ಈಗ ಹೋಮ್ ಕ್ವಾರಂಟೈನ್ ಅಲ್ಲಿ ಇಡಲಾಗಿದೆ. ದೆಹಲಿಗೆ ಹೋಗಿದ್ದ ಶಿವಮೊಗ್ಗದ ಜನರು ಕೂಡ ಪತ್ತೆಯಾಗಿದ್ದಾರೆ. ಎಸ್ ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ಶಿವಮೊಗ್ಗದ ಪ್ರತಿನಿಧಿ ರಾಜೇಶ್ ಕಾಮತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಶಿವಮೊಗ್ಗಕ್ಕೂ ಕೂಡ ಈ ದೆಹಲಿ ಸಭೆಯ ನಂಟು, ಈಗ ಅವರ ಪರಿಸ್ಥಿತಿ ಏನು ಅಂತ? ಪ್ರತಿಮಾ, ಶಿವಮೊಗ್ಗ ಕೂಡ ದೆಹಲಿ ಸಭೆಯ ಏನು ಜಮಾತೆ ಧಾರ್ಮಿಕ ಸಭೆಯ ನಂಟು ಇದೆ ಅಂತಾನೆ ಹೇಳ್ಬೋದು. ಶಿವಮೊಗ್ಗದ ಇಲಿಯಾಸ್ ನಗರ ಮತ್ತು ಆರ್ಎಂಎಲ್ ನಗರದ 4 ಒಬ್ರು ಅಫೀಸ್ ಮುಮಾನ್ ಖಾನ್ ಮತ್ತೆ ಶಮ್ಶೀರ್ ಅಲಿ, ಸೋಹೇಬ್ ಮತ್ತು ಮೊಹಮ್ಮದ್ ಅಲಿ ಅಂತ ಹೇಳಿ ಇವ್ರು 4 ಜನ ಇಲ್ಲಿಯವರು. ಹಾಗೆ ಭದ್ರಾವತಿಯ ಇಬ್ರು, ಈ ಒಟ್ಟು 6 ಜನ ಪ್ರತ್ಯೇಕವಾಗಿ ದೆಹಲಿಯ ಜಮಾತ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಅವ್ರನ್ನೆಲ್ಲರನ್ನು ಕೂಡ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಗುರುತಿಸಿದೆ. ಅವ್ರನ್ನೆಲ್ಲರನ್ನು ಕೂಡ ನಿನ್ನೆ ರಾತ್ರಿಯಿಂದನೇ, ಇವತ್ತು ಬೆಳಗ್ಗೆಯಿಂದನೇ ಅವ್ರನ್ನೆಲ್ಲರನ್ನು ಕರ್ಕೊಂಡು ಶಿವಮೊಗ್ಗದ ಮೆಗಾನ್ ಹಾಸ್ಪಿಟಲ್ ಅಲ್ಲಿ ಏನು ಕ್ವಾರಂಟೈನ್ ವಾರ್ಡ್ ಇದೆ ಅಲ್ಲಿ ತೆಗೆದುಕೊಂಡೋಗಿ ದಾಖಲು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವರೆಲ್ಲರ ಮೇಲೂ ಕೂಡ ಆರೋಗ್ಯ ಇಲಾಖೆ ನಿಗಾವಣೆಯನ್ನ ವಹಿಸ್ತಾ ಇದೆ. ಇವ್ರು ಎಲ್ಲಿದ್ರು ಕೂಡ ಈತ ಇನ್ನೂ ಹೆಚ್ಚಿನ ಸಂಖ್ಯೆನಲ್ಲಿ ಯಾರು ಇದಾರೆ ಅನ್ನೋದು ಕೂಡ ಪತ್ತೆ ಮಾಡ್ತಿದ್ದಾರೆ. ಆದ್ರೆ ಇವರು 6 ಜನರ ಒಂದು ಗುಂಪು ಪ್ರತ್ಯೇಕವಾಗಿ ಏನೋ ಫೆಬ್ರವರಿ 5 ಇಲ್ಲಿಂದ ತೆರಳಿತ್ತು. 29 ಒಳಗೆ, ಫೆಬ್ರವರಿ 29 ಎಲ್ಲರೂ ಕೂಡ ಬಂದಿದ್ದಾರೆ. ಕೆಲವರು ಫೆಬ್ರವರಿ 12 ಒಂದು 4-5 ಜನ ಬಂದಿದ್ರು. ಇವರೆಲ್ಲರನ್ನೂ ಸೇರಿ ಒಂದ್ ಕಡೆ ಇಟ್ಟು ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಅವ್ರನ್ನ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಪ್ರತಿಮಾ,